ಬಾಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ಗಿಲ್ ಗರ್ಜನೆ ಅಂತ ಹೇಳ್ಬೇಕು ಗುರು, ಸಿಂಪಲ್ ಆಗಿ. ಏನ್ ಗುರು ವಾಂಚಿದ್ದು, ಏನ್ ಗುರು ಹೊಡೆದಿದ್ದು, ನಾಯಿ ಹೊಡೆದಂಗ್ ಹೊಡೆದ್ರು ಗುರು. 16 ಓವರ್ವರೆಗೂ ಒಂಥರ ಡಿಫ್ರೆಂಟ್ ಆಗಿ ಆಡ್ತಿದ್ರು, ಒಂದ್ ರೇಂಜಿಗೆ ನ್ಯೂಟ್ರಲ್ ಆಗಿ ಆಡ್ತಿದ್ರು. 16 ಓವರ್ ಆದ್ಮೇಲೆ ಏನ್ ವಾಂಚಿದ್ರು, ಚಚ್ಚಿದ್ರು ಹಾಕೊಂಡು ಫಾಸ್ಟ್ ಬೌಲರ್ಸ್ಗೆ, ಯಾರನ್ನು ನೋಡಿಲ್ಲ ಗುರು. 16 ಓವರ್ ಆದ್ಮೇಲೆ ಯಾರ್ಯಾರು ಬಂದ್ರು ಎಲ್ಲಾರ್ಗು ವಾಂಚಿರೋರು. ನೆನೆ ಸ್ಪಿನ್ನರ್ಸ್ ಒಂದ್ ರೇಂಜಿಗೆ ಮಾಡಿದ್ರೆ ಅಷ್ಟೇ, ನ್ಯೂಜಿಲೆಂಡರ್ ಓಕೆ, ಅವರು ಕೂಡ ಕಾಸ್ಟ್ಲಿ ಆರು. ಸ್ಯಾಂಡರ್ ಕೂಡ ಕಂಪ್ಯಾರಿಟಿವ್ಲಿ ಲಾಸ್ಟ್ 2 ಮ್ಯಾಚ್ ಅಲ್ಲಿ ಅಂತೂ ಫುಲ್ ಬಾಲ್ ತಿನ್ಸಿ ಇಟ್ಬಿಟ್ಟಿದ್ರು. ಈ ಮ್ಯಾಚ್ ಅವರು ಕೂಡ ಒಂದ್ ರೇಂಜಿಗೆ ಕಾಸ್ಟ್ಲಿನೇ ಆದ್ರು, ಇಬ್ರು ನಾಯಿ ಹೊಡ್ಸ್ಕೊಂಡು ಹಂಗೆ ಹೊಡ್ಸ್ಕೊಂಡಿದ್ದು ಯಾರು ಅಂತ ಗೊತ್ತಿರದೆ. ಲೋಕಿ ಫರ್ಗ್ಯೂಸನ್ ಫಾಸ್ಟೆಸ್ಟ್ ಬೌಲರ್ ಅಂತ ಫಾಸ್ಟ್ ಆಗಿ ಬಂದು ಓಡ್ಬಂದು ಹಾಕೋರು. ಟ್ರಿಪಾಟಿ ವಾಂಚಿದ್ದಂತೂ ಫಾಲ್ಕನ್ ಇವ್ರಿಗೆ ಫರ್ಗೋಸನ್ಗೆ ಮರೆಯಕ್ಕಾಗೋದಿಲ್ಲ, ಆ ಥರ ವಾಂಚಿದ್ರು ಒಂದು ಓವರಲ್ಲಿ. ಅಂದರೆ ಸ್ಟಾರ್ಟಿಂಗ್ ಆಫ್ ದ ಇನ್ನಿಂಗ್ಸ್ ಅಲ್ಲಿ ಟ್ರಿಪಾಟಿ ಆಡಿದ್ದು ಮರೆಯಂಗಿಲ್ಲ ಗುರು. ಯಾರ್ಯಾರು ಆಡೋರು ಎಲ್ಲರೂ ಚೆನ್ನಾಗಾಡ್ರು. ಇಶಾನ್ ಕಿಶನ್ ಒಬ್ಬರೇ ಬೇಗ ಔಟ್ ಆಗಿದ್ದು, ಅವರು ಏನಾದ್ರೂ ಇದ್ದಿತ್ತು ಅಂದರೆ ಗೊತ್ತಿಲ್ಲ, ಬೇರೆ ಥರ ಏನಾದರೂ ಮಾಡ್ತಿದ್ರೇನೋ. ಸೊ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಗುರು. ಆಡಿರೋರೆಲ್ಲ ಸೂರ್ಯಕುಮಾರ್ ಯಾದವ್ ಇದ್ದಿದ್ದಷ್ಟು ಟೈಮು ಕೂಡ ಅಗ್ರೆಸಿವ್ ಆಗಿನೇ ಆಡಿದ್ರು. ಏನು ಕ್ಯಾಚ್ ಗುರು, ಬ್ರೇಸ್ವೆಲ್ ಹಿಡಿದಿದ್ದು. ಫೀಲ್ಡಿಂಗ್ ಅಂತೂ ಒಂಥರ ಟಾಪ್ ನಾಚ್ ಆಗಿ ಮಾಡಿದ್ರು ಬ್ರೇಸ್ವೆಲ್ ಅವರು. ಆ ಬೌಂಡ್ರಿ ಲೈನಲ್ಲಿ ಒಂದು 6ನ ಬೇರೆ ತಡೆದ್ರು ಶುಭ್ಮನ್ ಗಿಲ್ ಅವ್ರು, ಇಲ್ಲಾಂದ್ರೆ ಇನ್ನೂ ಒಂದು 6 ಬೇರೆ ಆಗಿರಬೇಕಾಗಿತ್ತು ಅವ್ರದ್ದು. ನಾಯಿ ಹೊಡೆದಂಗೆ ಹೊಡೆದ್ರು ಗುರು ಶುಭ್ಮನ್ ಗಿಲ್ ಹಾಕೊಂಡು 200 ಸ್ಟ್ರೈಕ್ ರೇಟಲ್ಲಿ 63 ಬಾಲಲ್ಲಿ ಬಂದಿರುವಂಥ ಆಲ್ಮೋಸ್ಟ್ ಎಷ್ಟು ಬಂದಿರೋದು ಡಬಲ್, 126 63 ಬಾಲಲ್ಲಿ 54 ಬಾಲಲ್ಲಿ ಸೆಂಚುರಿ ಬಂದಿದ್ದು. 7-6, 12-4 ಗುರು, 8-6 ಆಗಿರಬೇಕಾಗಿತ್ತು. 7-6, 12-4 ಏನು ಗುರು ಫಾರ್ಮು ಶುಭ್ಮನ್ ಗಿಲ್, ಎಲ್ಲ ಫಾರ್ಮೆಟ್ಲು ಕೂಡ ಸೆಂಚುರಿ ಹೊಡೆದಿದ್ರಲ್ಲ. T20ಲಿ ಶುಭ್ಮನ್ ಗಿಲ್ ಇಲ್ಲ ಬಿಡು ಗುರು, T20ಲೆಲ್ಲ ಆಡೋಕ್ಕಾಗೋದಿಲ್ಲ, ಅವರೆಲ್ಲ ODIಗೆ ಟೆಸ್ಟಿಗೆ ಸೆಟ್ಟು ಅಂತ ಸುಮಾರು ಜನ ಹೇಳ್ತಾ ಇದ್ರು. ಜೊತೆಗೆ ಸ್ವಲ್ಪ ಕಾನ್ವರ್ಸೇಷನ್ ಏನಾಗ್ತಿತ್ತು, ರೂಮರ್ಸ್ಗಳೆಲ್ಲ ಏನು ಬರ್ತಿತ್ತು ಅಂತಂದರೆ ಪೃಥ್ವಿ ಶಾನ ತೊಗೊಂಬರ್ತಾರೆ ಶುಭ್ಮನ್ ಗಿಲ್ ಅವರ ಅಗೇನ್ಸ್ಟು ಅಂತ, ಅಂದರೆ ಈ ಮ್ಯಾಚ್ ತೊಗೊಂಬರ್ಬೋದು ಅಂತ ರ್ಯೂಮರ್ಸ್ ನಡೀತಿತ್ತು. ಇಲ್ಲ ಗುರು ಶುಭ್ಮನ್ ಗಿಲ್ ಬ್ಯಾಕ್ ಮಾಡ್ತಾ ಅಂದ್ರೆ ನೀವು ಗೊತ್ತಿತ್ತು, ಶುಭ್ಮನ್ ಗಿಲ್ ಆಡ್ಸೇ ಆಡಿಸ್ತಾರೆ ಅಂತ. ಶುಭ್ಮನ್ ಗಿಲ್ ಏನು ಗುರು ಬ್ಯಾಕಿಂಗ್ ಎಲ್ಲ, ನಾನು ಇಲ್ವಾ ಗುರು, ಇಲ್ಲಿ ಫಸ್ಟ್ 2 ಮ್ಯಾಚ್ ಆಡೋಕ್ಕಾಗಿಲ್ಲ, ಪಿಚ್ ಹಂಗಿತ್ತು, ಅದಕ್ಕೋಸ್ಕರ ಇದು ಪಿಚ್ಚು ಅಂತಂದರೆ ಅಂತ ತೋರಿಸಿರೋದು. ಅಹಮದಾಬಾದ್ ಹೋಮ್ ಸ್ಟೇಡಿಯಂ ಅಂತರ, ಯಾಕೆಂದರೆ ಗುಜರಾತ್ ಟೈಟನ್ಸ್ಗೆ ಅವ್ರು ಆಡಬೇಕಲ್ಲಿ. ಹಾರ್ದಿಕ್ ಪಾಂಡೆ ಅವರು ಕೂಡ ಏನು ಕಮ್ಮಿ ಅಲ್ಲ, ಅವರು ಬಂದ್ಬಿಟ್ಟು ವಾಂಚರು ಲಾಸ್ಟ್ ಮೂಮೆಂಟಲ್ಲಿ. ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಗುರು ಇವತ್ತು ಅಂತರ. ಇಂಡಿಯನ್ ಬ್ಯಾಟಿಂಗ್ ಏನಿತ್ತು ಅಂತರ ಟಾಪ್ ನಾಚ್ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ. ಅದರಲ್ಲಿ ಶುಭ್ಮನ್ ಗಿಲ್ ರೆಕಾರ್ಡ್ನೆಲ್ಲ ಧ್ವಂಸ ಮಾಡಿಟ್ಟಿದ್ದಾರೆ, ಧೂಳು ಎಬ್ಬಿಸ್ಬಿಟ್ಟಿದ್ದಾರೆ ರೆಕಾರ್ಡ್ನ. ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ನ ಬ್ರೇಕ್ ಮಾಡಿದರೆ ಹೈಯೆಸ್ಟ್ T20 ಸ್ಕೋರ್ ಆಗುತ್ತೆ ಆಸ್ ಎ ಇಂಡಿಯನ್, ಇದು 126. ಯಾರು ಕೂಡ ಇದುವರೆಗೂ ಹೊಡೆದಿಲ್ಲ. ವಿರಾಟ್ ಕೊಹ್ಲಿ ಅವರ ಲಾಸ್ಟ್ ಹೈಯೆಸ್ಟ್ 122 ವರ್ಸಸ್ ಅಫ್ಘಾನಿಸ್ತಾನ್ ಏಷ್ಯಾ ಕಪ್ ಅಲ್ಲಿ ಹೊಡೆದಿದ್ದು. ಸೊ ಅದೇ ಹೈಯೆಸ್ಟ್ ಇತ್ತು, ಅವರು ನಾಟ್ ಔಟ್ ಆಗಿ ಉಳ್ಕೊಂಡಿದ್ರು, ಇವರು ಇವಾಗ ನಾಟ್ ಔಟ್ ಆಗಿ ಉಳ್ಕೊಂಡಿದ್ರು. 126 ನಾಟ್ ಔಟ್, ಔಟ್ ಅಲ್ಲ, 126 ನಾಟ್ ಔಟ್. ಸೊ ಹೈಯೆಸ್ಟ್ ಆಗುತ್ತೆ ಇದು, ಏನು ರೆಕಾರ್ಡ್ ಮಾಡಿದೀವಿ ಒಂಥರ. ನಮ್ಮ ಇಂಡಿಯನ್ಸ್ ಹೆಂಗಿದ್ದಾರೆ ಅಂತಂದರೆ ಸುಮಾರು ರೆಕಾರ್ಡ್ಗಳನ್ನ ಕ್ರಿಯೇಟ್ ಮಾಡ್ತಿದ್ರೆ, ಅವ್ರ ರೆಕಾರ್ಡ್ನ ಇಂಡಿಯನ್ಸೇ ಬ್ರೇಕ್ ಮಾಡ್ತಾ ಇದ್ದಾರೆ. ಇಂಡಿಯನ್ಸ್ ರೆಕಾರ್ಡ್ ಇಂಡಿಯನ್ಸೇ ಬ್ರೇಕ್ ಮಾಡ್ತಿದ್ರೆ, ಆ ಥರ ಇವಾಗ ಬ್ಯಾಟಿಂಗಲ್ಲಂತೂ ಸಿಕ್ಕಾಪಟ್ಟೆ ಹಾವಳಿನ ಎಬ್ಬಿಸಿದ್ರು ನಮ್ಮ ಇಂಡಿಯನ್ಸು. ಬರೀ ಶುಭ್ಮನ್ ಗಿಲ್ ಮಾತ್ರ ಅಂತಲ್ಲ, ಸುಮಾರು ಜನ ಚೆನ್ನಾಗಿ ಆಡ್ತಿದ್ರು ಇವಾಗ. ಸೂರ್ಯಕುಮಾರ್ ಯಾವ್ದು ತಗೊಳ್ಳಿ, ಎಲ್ಲರೂ ವಿರಾಟ್ ಕೊಹ್ಲಿ ತಗೊಳ್ಳಿ, ಎಲ್ಲ ರೆಕಾರ್ಡ್ ಮೇಲೆ ರೆಕಾರ್ಡ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಬ್ಯಾಟಿಂಗ್ಗೆ ಇಶಾನ್ ಕಿಶನ್ ಎಲ್ಲರೂ ಚೆನ್ನಾಗೇನೆ ಆಡ್ತಿದ್ದಾರೆ, ಒಂಥರ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಅಂತ ಹೇಳಬೇಕು. 230+ ಅದು ನ್ಯೂಜಿಲ್ಯಾಂಡ್ ಮೇಲೆ ಹೊಡಿಬೇಕು ಅಂತಂದರೆ ಇದು ಹೌದು, ಪಿಚ್ಚು ಚೆನ್ನಾಗಿತ್ತು ಬ್ಯಾಟಿಂಗ್ ಆಡೋದಕ್ಕೆ, ಒಂಥರ ಬೆಂಕಿ ಪಿಚ್ನ ಕೊಟ್ಟಿದ್ರು ಮಾತ್ರ. ಇಶಾನ್ ಕಿಶನ್ ಅನ್ಫಾರ್ಚುನೇಟ್ಲಿ ಬೇಗ ಔಟ್ ಆಗಿ ಹೋಗ್ಬಿಟ್ಟಿದ್ರು. ಅವ್ರೇನಾದ್ರು ಇದ್ದಿತ್ತು ಅಂದರೆ ಅದೇ ಅಲ್ಲಿ ಇಲ್ಲಿ ಆಡ್ತಿದ್ರೇನೋ ಗೊತ್ತಿಲ್ಲ, ಔಟ್ ಆಗಿದ್ರೇನೋ ಔಟ್ ಆಗಿಲ್ದೇನೋ. ಔಟ್ ಆಗಿರೋರ ಬಗ್ಗೆ ಎಲ್ಲ ಮಾತಾಡೋದು ಬೇಡ ನಾವು ಇವಾಗ, ಆಡಿರೋರ ಬಗ್ಗೆ ಜಾಸ್ತಿ ಮಾತಾಡಬೇಕಷ್ಟೇ. ಶುಭ್ಮನ್ ಗಿಲ್ ಬಗ್ಗೆ ಇನ್ನೇನು ಹೇಳ್ತೀರಾ ಗುರು, ಒನ್ ಆಫ್ ದ ಟಾಪ್ ಪ್ಲೇಯರು, ಆಲ್ ಫಾರ್ಮೆಟ್ ಪ್ಲೇಯರ್ ಅಂತ ಮತ್ತೆ ಇವಾಗ ಪ್ರೂವ್ ಮಾಡಿದ್ರೆ ಅಷ್ಟೇ. ನಮಗಂತೂ ಕಾನ್ಫಿಡೆನ್ಸ್ ಇತ್ತು ಶುಭ್ಮನ್ ಗಿಲ್ ಆಡ್ತಾರೆ ಅಂತ, ಸ್ವಲ್ಪ ಜನ ಅವ್ರು ತೊಗೊಂಬರ್ಬೇಕು, ಪೃಥ್ವಿ ಶಾ ತೊಗೊಂಬರ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಅಂದರೆ ಒಬ್ವಿಯಸ್ಲಿ ಸ್ಪೋರ್ಟ್ಸ್ ಸ್ಟಾಕ್ ಅಂತೂ ಆಗ್ತಿತ್ತು, ತೊಗೊಂಬರ್ಲಿಲ್ಲ. ನಾಯಿ ಹೊಡೆದಂಗೆ ಹೊಡೆದು, ಅದೇ ಹೇಳಿದ್ನಲ್ಲ ನಿಮಗೆ, ಏನು ಗುರು ತೊಗೊಂಬರ್ಬೇಕು, ಬೇರೋ ನಾ ಮೇ ಹೂನ ಅಂತ ತೋರಿಸಿರೋದಷ್ಟೇ. ಗಿಲ್ ಗರ್ಜನೆ ಅಂತ ಹೇಳ್ಬೇಕು, ಹಾಕೊಂಡು ಗುಮ್ಮಿದ್ರು, ಹಾಕೊಂಡು ಗರ್ಜಿಸಿದ್ರು ಅಂತ ಹೇಳ್ಬೇಕು ನ್ಯೂಜಿಲ್ಯಾಂಡ್ಗೆ. ನೋಡೋಣ, ಇನ್ನು ಬರೀ ಹಾಫ್ ಮ್ಯಾಚ್ ಅಷ್ಟೇ ಆಗಿರೋದು. ನ್ಯೂಜಿಲ್ಯಾಂಡ್ ಬ್ಯಾಟಿಂಗ್ ಕೂಡ ಇದೆ, ಬಟ್ ಡಿಸೈಡರ್ ಮ್ಯಾಚ್ ಅಂತ ಬಂದಾಗ ಇಂಡಿಯಾ ಅವಳಿ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಇಂಡಿಯಾದಲ್ಲಿ. ಸೊ ಇಂಡಿಯಾನ ಮಟ್ಟ ಹಾಕಕ್ಕಂತೂ ಆಗೋದಿಲ್ಲ ಅವ್ರ ಕೈಲಿ, ನನಗಂತೂ ಗೊತ್ತು. ನೋಡೋಣ ಏನಾಗುತ್ತೆ ಮ್ಯಾಚು ಅಂತ. ನಿಮಗೇನಂತಿದೆ ಗುರು, ಗಿಲ್ ಅವರ ಗರ್ಜನೆ ಕಾಮೆಂಟಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಬಾಯ್.